ಇದೇ ವರ್ಷದ ಅಂತ್ಯದಲ್ಲಿ ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಕರ್ನಾಟಕದಲ್ಲಿ ಪ್ರಚಂಡ ಜಯದೊಂದಿಗೆ ಗೆದ್ದು ಬಿಗ್ತಾ ಇರುವಂತಹ ಕಾಂಗ್ರೆಸ್ಗೆ ರಾಜಸ್ಥಾನದಲ್ಲಿ ಅತಿ ದೊಡ್ಡ ಆತಂಕವೊಂದು ಎದುರಾಗಿದೆ. ಮಾಹಿತಿಗಳ ಪ್ರಕಾರ ರಾಜಸ್ಥಾನದಲ್ಲಿ ಅಸಮಾಧಾನಗೊಂಡಿರುವಂತಹ ಯುವ ನಾಯಕ ಸಚಿನ್ ಪೈಲಟ್ ಅವರು ಕಾಂಗ್ರೆಸ್ನಿಂದ ಹೊರಬಂದು ಹೊಸ ಪಕ್ಷವನ್ನು ರಚನೆ ಮಾಡಲಿದ್ದಾರೆ, ಹೊಸ ಪಕ್ಷವನ್ನು ಘೋಷಿಸಲಿದ್ದಾರೆ. ಜೂನ್ 11ನೇ ತಾರೀಕು ಅಂದರೆ ತಮ್ಮ ತಂದೆ ರಾಜೇಶ್ ಪೈಲಟ್ ಅವರ ಪುಣ್ಯತಿಥಿಯಂದು ಸಚಿನ್ ಪೈಲಟ್ ಅವರು ತಮ್ಮ ಹೊಸ ಪಕ್ಷವನ್ನು ಘೋಷಣೆ ಮಾಡಲಿದ್ದಾರೆ. ಹೊಸ ಪಕ್ಷಕ್ಕೆ ಪ್ರಗತಿಶೀಲ ಕಾಂಗ್ರೆಸ್ ಅಂತೇಳಿ ಹೆಸರನ್ನು ಇಡಲಿದ್ದಾರೆ. ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಚಿನ್ ಪೈಲಟ್ ಅವರ ಈ ನಡೆ ರಾಜಸ್ಥಾನದ ರಾಜಕೀಯ ಚಿತ್ರಣವನ್ನು ಬದಲಾಯಿಸಬಹುದು ಎನ್ನುವಂಥದ್ದು ಚುನಾವಣಾ ವಿಶ್ಲೇಷಕರ ಅಂದಾಜು. ವಿಶೇಷ ಏನು ಅಂತ ಹೇಳಿದ್ರೆ ಜೂನ್ 11ನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ತಾನು ಘೋಷಣೆ ಮಾಡಿದ್ದಂಥ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿಗೆ ಚಾಲನೆಯನ್ನು ಕೊಡ್ತಾ ಇದೆ. ಜೂನ್ 11ನೇ ತಾರೀಕು ಅದೇ ಹೊತ್ತಲ್ಲಿ ಅತ್ತ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ವಿಭಜನೆಯಾಗಿ ಸಚಿನ್ ಪೈಲಟ್ ಅವರು ಹೊರಬಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಲಿದ್ದಾರೆ. ಸಚಿನ್ ಪೈಲಟ್ ಅವರ ಹೊಸ ಪಕ್ಷ ಸ್ಥಾಪನೆಯ ಹಿಂದೆ ಕಾಂಗ್ರೆಸ್ ಅನ್ನು ಬಿಟ್ಟು ಬರುವುದರ ಹಿಂದೆ ಇರತಕ್ಕಂತಹ ಪ್ರಮುಖ ಮಾಸ್ಟರ್ ಮೈಂಡ್ ಯಾರು ಅಂತ ಹೇಳಿದ್ರೆ ಅದು ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಅವರು. ಪ್ರಶಾಂತ್ ಕಿಶೋರ್ ಅವರು ಬಿಹಾರದಲ್ಲಿ ತಮ್ಮದೇ ಆದಂತಹ ಒಂದು ಪಕ್ಷವನ್ನು ರಚಿಸಿಕೊಂಡು ಅಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ಳುವ ಮುಖಾಂತರ ಪಕ್ಷವನ್ನು ಕಟ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ರಾಜಸ್ಥಾನದಲ್ಲೂ ಕೂಡ ಸಚಿನ್ ಪೈಲಟ್ ಅವರಿಗೆ ಪಕ್ಷವನ್ನು ಕಟ್ಟಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿಕೊಳ್ಳಿ ಅಂಥೇಳಿ ಸಲಹೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥದ್ದು ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಅವರು. ಇದರ ಜೊತೆಗೆ ಮಾಹಿತಿಗಳ ಪ್ರಕಾರ ಸಚಿನ್ ಪೈಲಟ್ ಅವರು ರಾಜಸ್ಥಾನದಲ್ಲಿ ರಾಷ್ಟ್ರೀಯ ಲೋಕತಾಂತ್ರಿಕ್ ಪಾರ್ಟಿ, ಹನುಮಾನ್ ಬೆನಿವಾಲ್ ಅವರ ರಾಷ್ಟ್ರೀಯ ಲೋಕತಾಂತ್ರಿಕ್ ಪಾರ್ಟಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ಜೊತೆಗೂ ಕೂಡ ಮೈತ್ರಿಯನ್ನು ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನಿಂದ ಹೊರಬಂದು ತಮ್ಮದೇ ಹೊಸ ಪಕ್ಷವನ್ನು ರಚಿಸಿಕೊಳ್ಳಲಿರುವಂತಹ ಸಚಿನ್ ಪೈಲಟ್ ಅವರು ತೃತೀಯ ರಂಗವನ್ನು ಸ್ಥಾಪನೆ ಮಾಡ್ತಾರೆ ಅಂತೇಳಿ. ರಾಜಸ್ಥಾನದಲ್ಲಿ ಆಮ್ ಆದ್ಮಿ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಅನ್ನು ಹಾಕ್ತಾ ಇದೆ. ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಗೆದ್ದಿತ್ತು. ತನ್ನದೇ ಆದಂತಹ ಪ್ರಭಾವವನ್ನು ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿ ರಾಜಸ್ಥಾನದಲ್ಲಿ ಹೊಂದಿರುವಂಥದ್ದು. ಸೊ ಹನುಮಾನ್ ಬೆನಿವಾಲ್ ಅವರ ರಾಷ್ಟ್ರೀಯ ಲೋಕತಾಂತ್ರಿಕ ಪಾರ್ಟಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಸಚಿನ್ ಪೈಲಟ್ ತಮ್ಮ ಹೊಸ ಪಕ್ಷದ ಮೈತ್ರಿಯನ್ನು ಮಾಡಿಕೊಳ್ಳಲಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಮೇ 31ನೇ ತಾರೀಕಿನವರೆಗೆ ಸಚಿನ್ ಪೈಲಟ್ ಅವರು ತಮ್ಮದೇ ಸರ್ಕಾರಕ್ಕೆ, ಸಿಎಂ ಅಶೋಕ್ ಗೆಹ್ಲೋಟ್ ಅವರ ಸರ್ಕಾರಕ್ಕೆ 3 ಬೇಡಿಕೆಗಳನ್ನು ಮುಂದಿಟ್ಟು ಗಡುವನ್ನು ಕೊಟ್ಟಿದ್ರು. ಮೇ 31ನೇ ತಾರೀಕಿನ ಒಳಗಡೆ ಆ ಬೇಡಿಕೆ ಈಡೇರಬೇಕು ಅಂತೇಳಿ. ಬೇಡಿಕೆ 1 ಏನು ಅಂತ ಹೇಳಿದ್ರೆ, ವಸುಂಧರಾ ರಾಜೇ ಅವರು ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಸರ್ಕಾರದಲ್ಲಿ ನಡೆದಿದ್ದಂತಹ ಹಗರಣಗಳ ಬಗ್ಗೆ ತನಿಖೆ ಆಗಬೇಕು ಎನ್ನುವಂಥದ್ದು 1. 2ನೆಯದ್ದು ರಾಜಸ್ಥಾನ ಲೋಕಸೇವಾ ಆಯೋಗವನ್ನು ಪುನರ್ರಚನೆ ಮಾಡಬೇಕು ಎನ್ನುವಂಥದ್ದು. 3ನೆಯದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯುವ ಅಭ್ಯರ್ಥಿಗಳಿಗೆ ಯಾರಿಗೆಲ್ಲ ನಷ್ಟ ಆಗಿದೆಯೋ, ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅವರಿಗೆಲ್ಲ ಪರಿಹಾರ ಘೋಷಣೆ ಮಾಡಬೇಕೆನ್ನುವಂಥ ಪ್ರಮುಖ 3 ಬೇಡಿಕೆಗಳನ್ನು ಸಚಿನ್ ಪೈಲಟ್ ಅವರು ತಮ್ಮದೇ ಸರ್ಕಾರ ಅಶೋಕ್ ಗೆಹ್ಲೋಟ್ ಅವರ ಸರ್ಕಾರದ ಮುಂದೆ ಇಟ್ಟಿದ್ರು, ಗಡುವನ್ನು ಕೂಡ ಕೊಟ್ಟಿದ್ರು ಮೇ 31ನೇ ತಾರೀಕಿನವರೆಗೆ. ಜೊತೆಗೆ ಏಪ್ರಿಲ್ 11ನೇ ತಾರೀಕು 1 ದಿನ ತಮ್ಮದೇ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಮೇ 11ನೇ ತಾರೀಕು 5 ದಿನ ತಮ್ಮದೇ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ರು. ಹೀಗಾಗಿ ತಮ್ಮದೇ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ತಮ್ಮದೇ ಸರ್ಕಾರ ಅಂತ ಹೇಳಿದ್ರೆ ಅವರ ಮುಖ್ಯ ಎದುರಾಳಿರುವಂಥದ್ದು ಅಶೋಕ್ ಗೆಹ್ಲೋಟ್ ಅವರು. ಆದರೆ ಮೇ 31ಕ್ಕೆ ಆ ಬೇಡಿಕೆ ಈಡೇರಲಿಲ್ಲ. ಅದರ ನಡುವೆ ಮೇ 29ನೇ ತಾರೀಕು ನವದೆಹಲಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಇಬ್ಬರನ್ನು ಕೂಡ ಮುಖತಃ ಕೂರಿಸಿ ಮಾತುಕತೆಯನ್ನು ನಡೆಸಲಾಯಿತು. ಸುಮಾರು 4 ಗಂಟೆಗಳ ಮಾತುಕತೆ. ಆ ಮಾತುಕತೆಯ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಬ್ಬರಿಗೂ ಕೂಡ ಜೊತೆಯಾಗಿ ಸಾಗಲಿಕ್ಕೆ ಹೇಳಿದೀವಿ ರಾಜಸ್ಥಾನದಲ್ಲಿ, ಇಬ್ಬರು ಕೂಡ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಇಬ್ಬರು ಕೂಡ ಜೊತೆಯಾಗಿ ರಾಜಸ್ಥಾನದ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲಿದ್ದಾರೆ, ಪಕ್ಷವನ್ನು ಮತ್ತೆ ರಾಜಸ್ಥಾನದಲ್ಲಿ ಅಧಿಕಾರಕ್ಕೆ ತರಲಿದ್ದಾರೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ
ಹೊಸದಾಗಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಜೂನ್ 11ನೇ ತಾರೀಕು ಸಚಿನ್ ಪೈಲಟ್ ಅವರು ಕಾಂಗ್ರೆಸ್ ನಿಂದ ಹೊರಬರಲಿದ್ದಾರೆ ಕಾಂಗ್ರೆಸ್ ವಿಭಜನೆ ಆಗಲಿದೆ ಹೊಸ ಪಕ್ಷವನ್ನ ಸಚಿನ್ ಪೈಲಟ್ ರಚನೆ ಮಾಡಲಿದ್ದಾರೆ ವಿಶೇಷ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ನಿಂದ ಹೊರಬಂದು ತಮ್ಮದೇ ಪ್ರತ್ಯೇಕ ಪಕ್ಷವನ್ನ ರಚನೆ ಮಾಡಿದಂತಹ ಎರಡನೆಯ ನಾಯಕ ಆಗಲಿದ್ದಾರೆ ಸಚಿನ್ ಪೈಲಟ್ ಮೊದಲನೆಯವರು ಗುಲಾಂ ನಬಿ ಆಜಾದ್ ಗುಲಾಂ ನಬಿ ಆಜಾದ್ ಅವರು ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಹೊಸ ಪಕ್ಷವನ್ನ ರಚನೆ ಮಾಡಿದ್ರು ಕೂಡ ಅದು ಕೆಲ ದಿನಗಳ ನಂತರ ಪಕ್ಷ ಇದ್ದು ಇಲ್ಲದಂಗ ಆಗೋಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ಗುಲಾಂ ನಬಿ ಆಜಾದ್ ಅವರ ಜೊತೆಗೆ ಹೋದಂತವರೆಲ್ಲ ಮತ್ತೆ ರಿಟರ್ನ್ ಕಾಂಗ್ರೆಸ್ಗೆ ಬಂದರು ಈಗ ಸಚಿನ್ ಪೈಲಟ್ ಜ್ಯೋತಿರಾದಿತ್ಯ ಸಿಂಧ್ಯಾ ಹೊಸ ಪಕ್ಷವನ್ನ ರಚನೆ ಮಾಡಲಿಲ್ಲ ಸಚಿನ್ ಪೈಲಟ್ ಅವರ ಜೊತೆಗಾರ ಕಾಂಗ್ರೆಸ್ನಲ್ಲಿ ಇದ್ದಂತಹ ಜೊತೆಗಾರ ಅವರು ಬಿಜೆಪಿಗೆ ಹೋಗಿ ಸೇರ್ಪಡೆಯಾದರು ಬಟ್ ಸಚಿನ್ ಪೈಲಟ್ ತಮ್ಮದೇ ಒಂದು ಪಕ್ಷ ಬೇಕು ತಮ್ಮ ರಾಜಕೀಯ ಶಕ್ತಿ ಸಾಮರ್ಥ್ಯವನ್ನು ರಾಜಸ್ಥಾನದಲ್ಲಿ ಪ್ರೂವ್ ಮಾಡಬೇಕು ಎನ್ನುವುದರ ಕಾರಣಕ್ಕೋಸ್ಕರ ಒಂದು ವೇಳೆ ಹೊಸ ಪಕ್ಷ ರಚಿಸಿ ಸಕ್ಸಸ್ ಆಗಿಬಿಟ್ರೆ ದೀರ್ಘಕಾಲದವರೆಗೆ ರಾಜಸ್ಥಾನದಲ್ಲಿ ತಮ್ಮ ರಾಜಕೀಯ ಹಿಡಿತಕ್ಕೆ ಯಾವುದೇ ಚ್ಯುತಿ ಇರಲ್ಲ ಎನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ಈಗ ಸಚಿನ್ ಪೈಲಟ್ ಅವರು ಕಾಂಗ್ರೆಸ್ನಿಂದ ಹೊರಬಂದು ತಮ್ಮದೇ ಪಕ್ಷವನ್ನು ರಚನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಅವರು ಮಧ್ಯಂತರ ಅವಧಿಯಲ್ಲಿ ಸಚಿನ್ ಪೈಲಟ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಎನ್ನುವಂಥ ಒಂದು ಒಪ್ಪಂದ ಕೂಡ ಆಗಿತ್ತು ಆದರೆ ಸಚಿನ್ ಪೈಲಟ್ ಅವರು ಅಶೋಕ್ ಗೆಹ್ಲೋಟ್ ಅವರ ವಿರುದ್ಧವೇ ಕೆಲವು ಶಾಸಕರನ್ನು ಆಪರೇಷನ್ ಕಮಲಕ್ಕೆ ಪ್ರಚೋದಿಸಿದರು ಎನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಸಚಿನ್ ಪೈಲಟ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಳ್ಳಿಕ್ಕೆ ಒಪ್ಪಲಿಲ್ಲ ಕಳೆದ ವರ್ಷ ಇನ್ನೊಂದು ಡ್ರಾಮಾ ಕೂಡ ಆಯಿತು ಆ ಡ್ರಾಮಾದಲ್ಲಿ ಅಶೋಕ್ ಗೆಹ್ಲೋಟ್ ಕಡೆಯವರೇ ಬಹಿರಂಗವಾಗಿ ಬಂಡೆದ್ರು ಇಷ್ಟು ಬೆಳವಣಿಗೆ ಆಗಿರುವಂಥದ್ದು ರಾಜಸ್ಥಾನದಲ್ಲಿ ಸೊ ಮೇ 29ನೇ ತಾರೀಕು ಖರ್ಗೆ ಅವರ ಸಮ್ಮುಖದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಸಂಧಾನದ ಪ್ರಯತ್ನ ನಡೆಯಿತು ಆದರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಆ ಸಂಧಾನ ವಿಫಲ ಆಗಿದೆ ಹೊಸ ಪಕ್ಷ ರಚನೆಯಾಗಲಿದೆ ಸಚಿನ್ ಪೈಲಟ್ ಕಾಂಗ್ರೆಸ್ ಅನ್ನು ಬಿಡಲಿದ್ದಾರೆ